ಆ ಸಾಧನೆಯನ್ನ ಗುರಿಯನ್ನ ಮುಟ್ಟಿ. ಉದಾಹರಣೆಗೆ ಒಂದು ಚಿಕ್ಕ ಕಥೆಯನ್ನ ಹೇಳ್ಬೋದು. ಇದಕ್ಕೆ ಒಂದು ಕಪ್ಪೆ ಇತ್ತು ಅಂತ. ಆ ಕಪ್ಪೆ ಒಂದು ಮರವನ್ನ ಹತ್ತಾ ಇತ್ತು. ಉಳಿದ ಕಪ್ಪೆಗಳೆಲ್ಲ ಹೇಳ್ದು, ಏ ಕಪ್ಪೆ, ನಿನಗೆ ಬುದ್ಧಿ ಇದೆಯಾ? ನಮ್ಮ ಕಪ್ಪೆಯ ಸಂತತಿಯಲ್ಲೇ ಯಾವ ಕಪ್ಪೆಯೂ ಮರವನ್ನ ಹತ್ತಲಿಲ್ಲ. ನೀನು ವ್ಯರ್ಥ ಪ್ರಯತ್ನ ಮಾಡ್ತಾ ಇದೀ, ಸುಮ್ಮನೆ ನಿಲ್ಲಿಸ್ಬಿಡು. ಇದು ಕೇಳಿಸ್ಕೊಳ್ಳಿಲ್ಲ ಈ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಕಪ್ಪೆ. ಹತ್ತನೇ ಇತ್ತು, ಒಂದು ಬಾರಿ ಹತ್ತೇ ಬಿಡ್ತು. ಹತ್ತಿದ ತಕ್ಷಣ ಉಳಿದಂತ ಕಪ್ಪೆಗಳೆಲ್ಲ ಆಶ್ಚರ್ಯಚಕಿತವಾಗಿ ಅದನ್ನ ಕೇಳ್ತವೆ, ಹೇ ಕಪ್ಪೆ, ಹೇಗೆ ಸಾಧ್ಯ ಆಯ್ತು ನಿನ್ನಿಂದ, ಯಾರಿಂದನೂ ಆಗದೆ ಇರುವಂಥದ್ದು? ಅದಕ್ಕೆ ಕಪ್ಪೆ ಹೇಳ್ತದೆ, ನೀನಲ್ಲ ನೀವೆಲ್ಲ ಏನ್ ಹೇಳ್ತಾ ಇದೀಯೋ, ನಾನು ಕಿವಿ ಕೊಡ್ಲಿಲ್ಲ, ನನ್ನ ಸಾಧನೆ ಎತ್ತ ನನ್ನ ಗಮನ ಹರಿಸಿದ್ದೆ, ಅದರಿಂದ ಸಾಧ್ಯ ಆಯ್ತು ಅಂತ. ಕಾಲೇಳಿದ್ರು ನೂರು ಜನ ಇದ್ದೇ ಇರ್ತಾರೆ, ಅದ್ರ ಕಡೆ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಗುರಿ, ನಮ್ಮ ಧ್ಯೇಯ ಈಡೇರೋ ಕಡೆ ಗಮನ ಕೊಡ್ಬೇಕು. ಆಗ ನಾವು ಗುರಿಯನ್ನ ತಲುಪ್ತೇವೆ, ಯಶಸ್ ಅನ್ನ ಗಳಿಸ್ತೇವೆ. ಬಾಬಾ ಸಾಹೇಬರ ಬಗ್ಗೆ, ಬುದ್ಧರ ಬಗ್ಗೆ ಎದೆ ಒಳಗಡೆ ತುಂಬಿಕೊಂಡಿರ್ತಕ್ಕಂಥ ಜನಗಳ ಮುಂದೆ ನಿಂತ್ಕೊಂಡು ಭಾಷಣ ಮಾಡ್ಬೇಕು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಿಮಗ್ ಗೊತ್ತಿರ್ತಕ್ಕಂಥ ಒಂದು ಕೆಲವು ವಿಚಾರಗಳನ್ನ ನಿಮ್ ಮುಂದೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಹೊರತು ನಿಮ್ಮಿಂದ ಕಲಿಯಕ್ಕೆ ನಾನು ಬಯಸ್ತೀನಿ. ಯಾಕಂದ್ರೆ ಬೀದರ್ ಗುಲ್ಬರ್ಗದ ಜನ ಬುದ್ಧರ ಬಗ್ಗೆ, ಬಾಬಾ ಸಾಹೇಬ್ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದು ಮತ್ತೆ ಅನುಸರಣೆ ಮಾಡ್ತಕ್ಕಂಥದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ನಿಮ್ಮಿಂದ ಎಷ್ಟೋ ವಿಚಾರಗಳನ್ನ ಕಲ್ತಿದ್ದೀನಿ ಬೀದರ್ ಭಾಗದ ಜನತೆಯಿಂದ. ಹಾಗಾಗಿ ನಿಮ್ಮ ಮುಂದೆ ನಿಂತ್ಕೊಂಡು ಮಾತನಾಡೋ ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳನ್ನ ನಾನು ಏನು ಹೇಳೋದಿಲ್ಲ, ಒಂದು ಸಂವಾದದ ರೀತಿಯಲ್ಲಿ ಕೆಲವಾರು ವಿಚಾರಗಳನ್ನ ನಿಮ್ಮ ಜೊತೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಬಂದವರು, ಮೊದಲನೇದಾಗಿ ಬೌದ್ಧ ಧರ್ಮ ಅಂತಕ್ಕಂಥದ್ದು ಪ್ರಪಂಚದಲ್ಲೇ ವಿಸ್ತಾರವನ್ನು ಪಡ್ಕೊಂಡಿದೆ. ಆದರೆ ಭಾರತ ದೇಶದಲ್ಲಿ ಬೌದ್ಧರು ಬೆರಳೆಣಿಕೆ ಎಷ್ಟು ಜನ ಇದ್ದೀವಿ? ಇದಕ್ಕೆ ಕಾರಣರು ಅಂತ ಹೇಳಿದ್ರೆ ನಾವೇ. ನಾವು ಅಂತ ಹೇಳಿದ್ರೆ ವಿದ್ಯಾವಂತರು. ಬೌದ್ಧರ ಜನಗಣತಿಯನ್ನು ನೋಡಿದಾಗ ಬೀದರ್ ಜಿಲ್ಲೆಯಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ. ಯಾಕೆಂದ್ರೆ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥವರು ನಿಜವಾದ ಅಂಬೇಡ್ಕರ್ ವಾದಿಗಳು.